ಇವತ್ತಿನ ದಿನ ಯಾವುದೋ ಒಂದು ತೆಲುಗಿನ ಸಿನಿಮಾ ತಮಿಳಿಂದು ಇಲ್ಲ ಅಂತಾನೆ ಮಲಯಾಳಂದು ಹಿಂದಿದು ಯಾವುದೋ ಸಿನಿಮಾ ಕನ್ನಡದಲ್ಲಿ ಡಬ್ ಆಗ್ತಿಲ್ಲ ಅಂತಂದ್ರೆ ಓ ಮೈ ಗಾಡ್ಸ್ ಇಲ್ಲ ಸಿನಿಮಾ ಡಬ್ ಆಗ್ತಿಲ್ಲ ನಾವು ನೋಡಲ್ಲ ಅಂತ ದೊಡ್ಡ ಹಾಹಾಕಾರನೇ ಕ್ರಿಯೇಟ್ ಆಗುತ್ತೆ. ಯಾವುದೊಂದು ಸೀರೀಸ್ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಯಾಕೆ ಸ್ವಾಮಿ ನಮ್ದುಡು ತೊಗೊಂಡು ಕನ್ನಡದಲ್ಲಿ ನೀವು ಡಬ್ ಮಾಡ್ತಿಲ್ಲ ಅನ್ನೋ ಒಂದು ವಾಯ್ಸಸ್ ರೈಸ್ ಆಗುತ್ತೆ, ತುಂಬಾ ಧ್ವನಿ ಎತ್ತಿತೀವಿ. ಬಟ್ ಕನ್ನಡದ ಸಿನಿಮಾಗಳು ಸ್ಟ್ರೈಟ್ ಆಗಿ ಬರ್ತಾ ಇಲ್ವಲ್ಲ ಅನ್ನೋದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ ಇವತ್ತು. ಯಾಕೆ ಈ ತಾರತಮ್ಯ? ಯಾವುದೋ ಭಾಷೆ ಸಿನಿಮಾನ ಕನ್ನಡದಲ್ಲಿ ನೋಡೋಕೆ ಇರುವಂಥ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಕನ್ನಡದ ಸಿನಿಮಾನ ಕನ್ನಡದಲ್ಲಿ ನೋಡೋದಕ್ಕೆ ಇಲ್ವಾ? ನಮ್ಮ ಫಿಲ್ಮ್ ಮೇಕರ್ಸ್ ನಮ್ಮವರೇ ಮಾಡಿರುವಂಥ ಸಿನಿಮಾಗಳನ್ನ ಓ ಟಿ ಟಿಗಳು ರಿಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ಈ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ಲಾಜಿಕ್ ಏನಿದೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆ ವಿಷಯಕ್ಕೇನೆ ನನಗೆ ರಿಷಬ್ ಶೆಟ್ಟರು ರೀಸೆಂಟಾಗಿ ಸಿಕ್ಕಾಪಡನೆ ಇಷ್ಟ ಆಗಿದ್ದು. ನೀವು ಅಕಸ್ಮಾತ್ ಏನಾದ್ರು ನ್ಯೂಸ್ ಫಾಲೋ ಮಾಡ್ತಿಲ್ಲ ಅಂತಂದರೆ ರೀಸೆಂಟಾಗಿ ಗೋವಾದಲ್ಲಿ ನಡೆದಂತಹ IFFI ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಇಂಪಾರ್ಟೆಂಟ್ ಒಂದು ವಿಷಯನ ರೈಸ್ ಮಾಡಿದ್ರು. ಆ ಒಂದು ವೇದಿಕೆಯಲ್ಲಿ ಅವ್ರು ರೈಸ್ ಮಾಡಿದ್ದಿದೆಯಲ್ಲ ಭಾಳನೇ ಖುಷಿ ಕೊಡ್ತು. ಏನಂದ್ರು ಡೈರೆಕ್ಟಾಗಿ OTTಗಳು ಕನ್ನಡ ಸಿನಿಮಾಗಳನ್ನ ತಗೋತಾ ಇಲ್ಲ, ನಮಗೇನೋ ಪ್ರಾಫಿಟ್ ಆಗ್ತಿಲ್ಲ ಅಂತ ಒಂದು ಕಾರಣ ಇಟ್ಕೊಂಡು ಕನ್ನಡ ಸಿನಿಮಾಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬದಲಾಗಬೇಕಿದೆ. ಓಹೋಹೋಹೋಹೋ, ನನಗೆ ಅದನ್ನು ನೋಡ್ತಿದ್ರೆ ಗೂಸ್ ಬಂಪ್ಸ್ ಮೂಮೆಂಟ್. ಯಾಕೆಂತಂದರೆ ಆ ರೀತಿ ಒಂದು ವೇದಿಕೆ ಸಿಕ್ಕಾಗ ಎಲ್ಲರೂ ಯಾವುದೋ ರೀತಿ ಒಂದು ಬ್ರೌನಿ ಪಾಯಿಂಟ್ಸ್ಗೋಸ್ಕರ ಹೊಡೆದಾಡ್ತಿದ್ರೆ ಡೈರೆಕ್ಟಾಗಿ ಈ ರೀತಿ ಅವ್ರನ್ನ ಸ್ಪಾಟಲ್ಲಿ ತರೋದಿದೆಯಲ್ಲ ಅದು ತುಂಬ ಜನ ಮಾಡಲ್ಲ, ಯಾಕೆಂತಂದರೆ ಒಂದು ಭಯ ಇರುತ್ತೆ. ಬಟ್ ಇವರು ಅದನ್ನು ಬಿಟ್ಟು ಆ ಒಂದು ವಿಷಯನ ತಂದರು. ಆಮೇಲೆ ಹೇಳಿದ್ರು ಇಲ್ಲ ಇದೊಂಚೂರು ಅಂದರೆ ಇನ್ ಟರ್ಮ್ಸ್ ಆಫ್ ಹೊಸ ಸಿನಿಮಾಗಳಿಗೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಫೆಸ್ಟಿವಲ್ ಸರ್ಕ್ಯೂಟ್ ಸಿನಿಮಾಗಳಿಗೆ ಸಪೋರ್ಟ್ ಬೇಕಾಗಿದೆ ಅನ್ನೋ ಒಂದು ವಿಷಯನ ಆಮೇಲೆ ತಂದರೂ ಕೂಡ ಡೈರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಓಪನ್ ಆಗಿ ಅವ್ರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ತಗೋತಾ ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಜಾನರ್ ಇಟ್ ಈಸ್ ಅಂತ. ಅದಕ್ಕೊಂದು ಕಾರಣ ಕೊಟ್ಟರು, ಏನೋ ಕಮರ್ಷಿಯಲ್ಲಾಗಿ ವರ್ಕ್ ಆಗಲಿಲ್ಲ ಅಂತಂದ್ಬಿಟ್ಟು ಎಲ್ಲ ಸಿನಿಮಾಗಳಿಗೂ ಬಾಗಿಲು ಹಾಕ್ಕೊಂಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಯಾಕೆ ಕನ್ನಡ ಸಿನಿಮಾಗಳನ್ನ OTT ಅವರು ತಗೋತಾ ಇಲ್ಲ ಅನ್ನೋದಕ್ಕೆ ಅವರ ಕಾರಣನೇ ಏನೋ ಇದೆ, ಅದು ಅವರ ಬ್ಯಾಡ್ ಡಿಸಿಷನ್ ಮೇಲೆ ನಿಂತಿರುವಂಥದ್ದು. OTT ಸ್ಟಾರ್ಟಿಂಗಲ್ಲಿ ಬಂದಾಗ ಅವರು ತುಂಬಾ ಜೋಶಲ್ಲಿದ್ದರು, ಸಿಕ್ಕಾಪಡೆ ಬಜೆಟ್ ಇತ್ತು, ಅನ್ಲಿಮಿಟೆಡ್ ಬಜೆಟ್ ಇತ್ತು ಸಿನಿಮಾಗಳನ್ನ ತಗೊಳ್ಳೋದಕ್ಕೆ. ಸಿನಿಮಾಗಳನ್ನ OTT ಅವರು ತಗೊಳ್ಳೋದು ನಿಮಗೆ ಗೊತ್ತಿರ್ಬೋದು, ಮೆಜಾರಿಟಿ ಆಫ್ ದ ಎಲಿಮೆಂಟ್ ಏನಿದೆ ಅದು ರ್ಯಾಪೋ ಮೇಲೆ ಹೋಗುತ್ತೆ, ಪರಿಚಯದ ಮೇಲೆ ಹೋಗುತ್ತೆ. ನಿಮ್ಮ ಅದು ಮೆರಿಟ್ ಸಿಸ್ಟಮಲ್ಲಾಗಲಿ ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಲಿ ಮತ್ತೊಂದಾಗಲಿ ಅನ್ನೋದಕ್ಕಿಂತ ನಿಮ್ಗೆ ಯಾರು ಪರಿಚಯ, ಎಷ್ಟು ಆಕ್ಸೆಸಿಬಿಲಿಟಿ ಇದೆ ನಿಮಗೆ ಆ ಪ್ಲಾಟ್ಫಾರ್ಮ್ ಮೇಲೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಂತಲೇ ರೀಜನಲ್ ಹೆಡ್ಸ್ ಇರ್ತಾರೆ. ಕನ್ನಡ ಸಿನಿಮಾ ತೊಳೋದಕ್ಕೆ ಒಂದು ಸ್ವಲ್ಪ ಜನ ಇರ್ತಾರೆ, ಹಿಂದಿ ತೆಲುಗು ಈ ಥರ ಪರ್ಟಿಕ್ಯುಲರ್ ರೀಜನಲ್ ಹೆಡ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಒಂದು ಬಜೆಟ್ ಅಂತ ಇತ್ತು ಅವಾಗ. ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಸಿಕ್ಕಾಪಡೆ ಬಜೆಟ್ ಇತ್ತು, ಅವರು ಸಿನಿಮಾಗಳನ್ನ ತೊಗೋಬೇಕಿತ್ತು. ತೊಗೋಬೇಕಾದ್ರೆ ಅವ್ರು ಏನು ಮಾಡಿದ್ರು, ರಾದರ್ ದನ್ ಅನಲೈಸಿಂಗ್ ರಿಸರ್ಚ್ ಮಾಡಿ ಯಾವ ಸಿನಿಮಾನ ತೊಗೋಬೇಕು ಅಂತ ತಲೆ ಉಪಯೋಗಿಸಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಒಂದು ದೊಡ್ಡ ಬಜೆಟನ್ನು ಹಾಕಿ ಸಿಕ್ಕಾಪಡಿನ ದುಡ್ಡನ್ನು ಕೊಟ್ಟು ಕೆಲವು ದೊಡ್ಡ ಸಿನಿಮಾಗಳನ್ನ ತೊಗೊಂಡ್ರು. ಆ ಸಿನಿಮಾಗಳ ಹೆಸರು ಹೇಳೋದು ಬೇಡ ಯಾವುವು ಅಂತಂದ್ಬಿಟ್ಟು ಒಂದಷ್ಟು ಎಕ್ಸಾಂಪಲ್ಗಳಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಂತಹ ದೊಡ್ಡ ಸಿನಿಮಾಗಳಿಗೆ ತೀರನೇ ಜಾಸ್ತಿ ದುಡ್ಡನ್ನು ಕೊಟ್ಟು ತೊಗೊಂಡ್ರು. ಆ ಸಿನಿಮಾ ಯಾವುದೇ ರೀತಿ ಎಕ್ಸೈಟ್ಮೆಂಟನ್ನು ಕ್ರಿಯೇಟ್ ಮಾಡಿರಲಿಲ್ಲ ಅವತ್ತಿನ ದಿನಕ್ಕೆ. ಆ ಸಿನಿಮಾಗಳು ಯಾವುದೇ ರೀತಿಯಂಥ ಬಾಕ್ಸ್ ಆಫೀಸ್ ಪರ್ಫಾರ್ಮೆನ್ಸನ್ನು ತೋರಿಸಲಿಲ್ಲ. ಸೊ ಆಡಿಯನ್ಸ್ ಹತ್ರ ಆಲ್ರೆಡಿ ರಿಜೆಕ್ಟ್ ಆಗಿದ್ವು. ಆ ರಿಜೆಕ್ಟ್ ಆದ ಸಿನಿಮಾಗಳು OTTಗೆ ಬಂದಾಗ ಆಬ್ವಿಯಸ್ಲಿ ಜನ ಅದನ್ನು ಕ್ಲಿಕ್ ಮಾಡಿ ನೋಡಲಿಲ್ಲ. ಯಾಕೆ ನೋಡ್ತಾರೆ, ಇಂಟ್ರೆಸ್ಟ್ ಇರಲಿಲ್ಲ. ಸೊ ಏನಾಯಿತು, ಸಡನ್ನಾಗಿ ಅವರೇ ಒಂದು ಅಸ್ಯೂಮ್ ಮಾಡ್ಕೊಂಬಿಟ್ರು ದಟ್ ಓಕೆ ಕನ್ನಡ ಸಿನಿಮಾಗಳನ್ನ OTTಲಿ ಜನ ನೋಡಲ್ಲ ಅನ್ನೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡ್ರು. ತಮ್ಮ ತಪ್ಪಿನ ಬಗ್ಗೆ ಅವರು ಬೆರಳು ತೋರಿಸ್ಕೊಳ್ಳಿಲ್ಲ ಆಬ್ವಿಯಸ್ಲಿ. ಯಾಕೆ ಇಲ್ಲಪ್ಪ, ನಾವು ತಪ್ಪು ಡಿಸಿಷನ್ನ ತೊಗೊಂಡ್ವಿ, ನಾವು ತಪ್ಪು ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋ ಬದಲು ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ, ಡೆಮೋಗ್ರಫಿ ಇಲ್ಲ ಅನ್ನೋ ರೀತಿ ಕ್ರಿಯೇಟ್ ಮಾಡಿಕೊಂಡ್ರು. ಇದು ಯಾರಿಗೆ ಕಾಣಿಸುತ್ತೆ, ಯಾವ ನಿಮಗೆ ರೀಜನಲ್ ಹೆಡ್ಡು ಹೇಳಲ್ಲ ನಾವು ಇದನ್ನು ತೊಗೊಂಡಿದ್ದು ಅಂತ ಅದು ಮೇಲೆ ತಲೆಗಳಿಗೆ ಕಾಣಿಸ್ತು. ಇಷ್ಟು ಇನ್ವೆಸ್ಟ್ ಮಾಡ್ತಿದ್ವಿ ಈ ಮಾರ್ಕೆಟಲ್ಲಿ, ಇಷ್ಟೇ ವ್ಯೂವರ್ಶಿಪ್ ಇದೆಯಲ್ಲ, ಸರಿ ಬಿಡಿ ಬೇರೆ ಭಾಷೆನೇ ಕನ್ನಡದಲ್ಲಿ ಬಿಟ್ಟರಾಯಿತು, ಅದನ್ನೇ ಅವ್ರು ಜಾಸ್ತಿ ನೋಡ್ತಾ ಇದಾರಲ್ಲ ಅಂತಂದ್ಬಿಟ್ಟು. ಸೊ ಕನ್ನಡ ಸಿನಿಮಾಗಳಿಗೆ ಕ್ಲೋಸ್ ಆಗ್ತಾ ಹೋಯಿತು ಡೋರು. ಇದು ಸಿಕ್ಕಾಪಡನೆ ಪ್ರಚಲಿತವಾಗಿರುವಂತಹ ಒಂದು ಪ್ರಾಬ್ಲಮ್. ಯಾವುದೇ ಫಿಲ್ಮ್ ಮೇಕರ್ ಹತ್ರ ಮಾತಾಡಿ ನೀವು ಇವತ್ತು, ನಾನು ಎಷ್ಟು ಜನದ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಮೇಕರ್ಸು ಪ್ರೊಡ್ಯೂಸರ್ಸು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಕಾರಣ ಏನು, ಮಾರ್ಕೆಟ್ ಎಲ್ಲಿಂದ ತರೋಣ? ಬೇರೆ ಎಲ್ಲ ಭಾಷೆಗಳಿಗೂ ಒಂದು ಥಿಯೇಟ್ರಿಕಲ್ ಮಾರ್ಕೆಟ್ ಇದೆ, ಅದಿಲ್ವಾ? ಅದಾದಮೇಲೆ ಬಿಡಿ, OTT ಇದೆ, ಸ್ಯಾಟಲೈಟ್ ಇದೆ, ಅವರಲ್ಲಿ ಮಾರ್ಕೋತಾರೆ. ಕನ್ನಡ ಸಿನಿಮಾಗಳಿಗೆ ಇವತ್ತು OTT ಅನ್ನೋದು ಆಲ್ಮೋಸ್ಟ್ ಬಾಗಿಲು ಹಾಕ್ಕೊಂಡು ಕೂತಿದೆ. ಸ್ಯಾಟಲೈಟ್ ಅವರು ಕೂಡ ಆಲ್ಮೋಸ್ಟ್ ಬಾಗಿಲು ಹಾಕ್ಕೊಂಡು ಕೂತಿದ್ದಾರೆ. ಸಿನಿಮಾ ಪೋಸ್ಟ್ ಥಿಯೇಟ್ರಿಕಲ್ಲಿ ಹೋಗೋದೇನೆ ಕಷ್ಟ ಆಗಿದೆ. ಯಾಕೆ, ಬೇರೆ ಕಡೆ ಹೋದಾಗ ನಿಮ್ಗಲ್ಲಿ ಏನಿದೆ ಲೋಕಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮ ಭಾಷೆ ನಮ್ಮನೆಲ್ಲ, ಇಲ್ಲಿಂದ ಬಂದಿರೋ ಸಿನಿಮಾಗಳೇ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ತೊಗೊಂಡು ಅಲ್ಲಿಂದ ತೊಗೋತಾರೆ. ಬೇರೆ ಭಾಷೆಗಳಿಗೆ ಅಷ್ಟೊಂದು ಮಾರ್ಕೆಟ್ ಇಲ್ಲ, ಡಬ್ಡ್ ಸಿನಿಮಾಗಳು ಕೂಡ ಬರುತ್ತೆ, ಬಟ್ ಪ್ರಯಾರಿಟಿ ಇದಕ್ಕಿರುತ್ತೆ. ನಮ್ಮಲ್ಲಿ ಆ ಪ್ರಯಾರಿಟಿ ಇಲ್ಲ, ಎಸ್ಪೆಷಲಿ ಸ್ಯಾಟಲೈಟ್ಗೆ ಬಂದಾಗ. ಯಾಕಂತಂದರೆ ಆಬ್ವಿಯಸ್ಲಿ ಮೆಜಾರಿಟಿ ಆಫ್ ದ ಚಾನಲ್ ಹೆಡ್ಸ್ ಯಾರು? ಕರ್ನಾಟಕದಲ್ಲಿ ಕೂತಂಥ ಯಾರೂ ಹೆಡ್ಸಿಲ್ಲ, ಇಲ್ಲಿ ಬರೀ ರೀಜನಲ್ಲಿಗೆ ಇರ್ತಾರೆ ಅಷ್ಟೇ. ಮೆಜಾರಿಟಿ ಹೆಡ್ಸ್ ಮಾಡಿ ಇದು ಮುಂಬೈಯಲ್ಲೋ ಅಥವಾ ಮತ್ತೊಂದು ಜಾಗದಲ್ಲೋ ಕೂತಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟು ಅಯ್ಯೋ ಇದನ್ನ ಯಾಕೆ ತೊಗೋತೀರಾ, ಆಲ್ರೆಡಿ ಡಬ್ಬಿಂಗ್ ಬಂದಿದೆ ಕನ್ನಡದಲ್ಲಿ,
ಸೊ ನೀವು ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ಹಾಕೋತಿರಲ್ಲ, ಸೊ ಅಡ್ವರ್ಟೈಸರ್ಸ್ ಎಲ್ಲ ಆ ಕಡೆಗೆ ಹೋಗ್ತಾ ಇದ್ದಾರೆ. ನಿಮ್ಗೆ ಈ ಕಡೆ ಪುಷ್ಪ ಅನ್ನೋ ಸಿನಿಮಾ ಕನ್ನಡದಲ್ಲಿ ಡಬ್ ಆಗಿರ್ಬೇಕಾದ್ರೆ ಮತ್ತೊಂದು ಸ್ಟ್ರೈಟ್ ಕನ್ನಡ ಚಿಕ್ಕ ಸಿನಿಮಾ ಬಂದಾಗ, ಅಥವಾ ಮೀಡಿಯಂ ಬಜೆಟ್ ಸಿನಿಮಾ ಬಂದಾಗ, ನಿಮ್ಗೆ ಆಬ್ವಿಯಸ್ಲಿ ಅಡ್ವರ್ಟೈಸರ್ಸ್ ಏನು ಮಾಡ್ತಾರೆ ಆ ಕಡೆಗೆ ವಾಲೋದಕ್ಕೆ ಇಷ್ಟಪಡ್ತಾರೆ. ಸೊ ಡಬ್ಬಿಂಗ್ ಬಂದಾಗಿದೆ, ಬೇರೆ ಸಿನಿಮಾಗಳು ಕೂಡ ಕನ್ನಡದಲ್ಲಿ ಬರ್ತಾ ಇರೋದ್ರಿಂದ ಕನ್ನಡನ ಸ್ವಲ್ಪ ಸೈಡ್ಗಿಡ್ತಾ ಇದ್ದಾರೆ. ಅದೇ ಕನ್ನಡದವರೇ ಆಗಿದ್ರೆ ಅವ್ರಿಗೆ ಗೊತ್ತು ಇದು ಮೆರಿಟ್ ವೈಸ್ಡ್ ಅಲ್ಲ, ಇದು ಬಯಾಸ್ಡ್ ಆಗಿ ನಡೀತಿರುವಂಥದ್ದು. ಸೊ ಅವ್ರಿಗೆ ಯಾವ್ದು ಬೇಕೋ ಆ ಭಾಷೆಯನ್ನು ಪುಷ್ ಮಾಡಿ ಕನ್ನಡದಲ್ಲಿ ಕನ್ನಡನ ಸೈಡ್ಗಿಡಲಾಗ್ತಿದೆ. ಕನ್ನಡ ಬಂದರೆ ಅದನ್ನು ಜನ ನೋಡಲ್ಲ ಅಂತಲ್ಲ, ಬಟ್ ಜನರ ಮುಂದೆ ತರಬೇಕಲ್ವ ಫಸ್ಟು. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಹೀಗಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಮಾರ್ಕೆಟ್ ಅಂತ ಅನ್ನೋದು ಸಿಕ್ಕವಡನೆ ಕಡಿಮೆ ಆಗಿದೆ. ಥಿಯೇಟ್ರಿಗಲ್ಲಿ ಪ್ರೂವ್ ಮಾಡ್ಕೋಬೇಕಾಗಿದೆ ನಾವು. ಇದು ಬರೀ ಚಿಕ್ಕ ಸ್ಟಾರ್ಸ್ಗಾಗಲಿ ಅಥವಾ ಏನೋ ಟೈರ್ 2 ಟೈರ್ 3 ಸ್ಟಾರ್ಸ್ಗಾಗಲಿ ಇರುವಂಥದ್ದಲ್ಲ, ದೊಡ್ಡ ಸ್ಟಾರ್ಸು ಕೂಡ ಪರದಾಡ್ತಿರುವಂತಹ ಒಂದು ಸಿನಾರಿಯೋ ಇದು. ನೀವು ನೋಡಿ ಬೇರೆ ಭಾಷೆ ಸಿನಿಮಾಗಳಿಗೆ ಹೋಗಿ ಕೂತ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಓಕೆ ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ನೆಟ್ಫ್ಲಿಕ್ಸ್, ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ಅಮೆಝಾನ್ ಪ್ರೈಮ್, ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ಸೋನಿ ಲಿವ್, Zee5, ಅದು ಇದು ಸಾವಿರ ಬರುತ್ತೆ ನಿಮಗೆ ಡಿಫ್ರೆಂಟಾಗಿ. ನಮ್ಮ ಸಿನಿಮಾಗಳಿಗೆ ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ಅನ್ನೋದು ಕಾಣಿಸೋದೇ ಇಲ್ಲ. 90% 90-95% ಆಫ್ ದ ಟೈಮ್ ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ನಾವು ಡಿಸೈಡ್ ಆಗೋದು ಸಿನಿಮಾ ಹಿಟ್ಟಾಗಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಕಾಡಿ ಬೇಡಿ ಸಿನಿಮಾನ ಮಾರ್ದಾಗಲೇ ಅದು ಡಿಸೈಡ್ ಆಗ್ತಾ ಇರೋದು. ಅದರಲ್ಲೂ ಕೂಡ ಎಷ್ಟು ಪುಡಿಗಾಸ್ ಕೊಡ್ತಾ ಇದ್ದಾರೆ ಅಂತಂದರೆ ಸುಮಾರ್ಸಲ್ಲಿ ಪೇಪರ್ ವ್ಯೂಗೂ ಕೂಡ ಹೋಗ್ತಾ ಇದ್ದಾರೆ ಕನ್ನಡದಲ್ಲಿ. ಓಕೆ ಬಿಡುಗುರು ನೀನೇನು ಕೊಡಬೇಡ, ಯೂಟ್ಯೂಬ್ ಥರ ನಾವು ಹಾಕೋತೀವಿ, ಜನ ಬಂದು ನೋಡಿದ ಮೇಲೆ ಎಷ್ಟು ಜನ ನೋಡ್ತಾರೆ ಅನ್ನೋದ್ರ ಮೇಲೆ ನಮಗೆ ಪೇ ಮಾಡೋ ಅನ್ನೋ ರೀತಿ ಹೋಗ್ತಾ ಇದ್ದೀವಿ. ಅದಕ್ಕೂ ಕೂಡ ನಮಗೆ ಜಾಗ ಸಿಗ್ತಾ ಇಲ್ಲ. ಅದೇ ಬೇರೆ ಭಾಷೆಗಳು ಮತ್ತೆ ಸ್ಟ್ರೈಟಾಗಿ ಹೋಗ್ತಿದೆ, ಅನೌನ್ಸ್ ಆದಾಗಲೇ ಅವ್ರಿಗೆ ಸ್ಟ್ರೀಮಿಂಗ್ ಪಾರ್ಟ್ನರ್ಸ್ ಡಿಸೈಡ್ ಆಗ್ತಿದ್ದಾರೆ. ಇದಕ್ಕೆ ಮಾತ್ರ ಯಾಕೆ ಡಿಸೈಡ್ ಆಗ್ತಿಲ್ಲ, ನಮ್ಮ ಸಿನಿಮಾಗಳಿಗೆ ಯಾಕೆ ಆ ಮೆರಿಟ್ ಇಲ್ವಾ, ಜನ ನೋಡಲ್ವಾ? ಸೊ ಈ ಒಂದು ತಾತ್ಸಾರದ ಮನೋಭಾವದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಒಂದ್ಸಲಿ ಶೆಟ್ರುಗೆ ನಿಜವಾಗ್ಲೂ ಒಂದು ಗಡ್ಸ್ ಹೆವಿ ದಮ್ಮಿದೆ ಗುರು, ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ನನ್ನ ಮುಂದಿನ ಸಿನಿಮಾಗೆ ಅವ್ರು ಎಫೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಕೇರ್ ಮಾಡಿದಿಲ್ಲ, ಧ್ವನಿ ಎತ್ತದಿದೆಯಲ್ಲ, ಹ್ಯಾಟ್ಸ್ ಆಫ್. ಬೇರೆಯವರು ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಕಾರಣ ಈಗಾಗಲೇ ಹೇಳ್ದಂಗೆ, ನಾಳೆ ಹೋಗಿ ಕೂತ್ಕೊಂಡಾಗ ಈ ಥರ ನಾನು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ನಮಗೆ ವಾಪಸ್ ಬಂದು ಅಫೆಕ್ಟ್ ಮಾಡ್ಬೋದಾ, ನಮ್ಮ ಸಿನಿಮಾಗೇ ಅಫೆಕ್ಟ್ ಮಾಡ್ಬೋದಾ ಅನ್ನೋ ಒಂದು ಭಯ. ಅದೊಂದು ವ್ಯಾಲಿಡೇನೆ, ಬಟ್ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಾಗ, ಎಲ್ಲ ಒಂದು ಯೂನಿಟಿಲಿ ನಿಂತ್ಕೊಂಡಾಗ ಆ ಒಂದು ಪ್ರಾಬ್ಲಮ್ನ ನಾವು ಸ್ವಲ್ಪ ಸೈಡ್ಗೆ ಹಾಕ್ಬೋದು. ಬಟ್ ಆ ಒಗ್ಗಟ್ಟು ನಮ್ಮಲ್ಲಿ ಬೇಕಾಗಿದೆ. ಡಬ್ಬಿಂಗ್ಗೆ ಯಾವ ರೀತಿ ಒಗ್ಗಟ್ಟಲ್ಲಿ ಒಂದು ವರ್ಗದ ಜನ ನಿಂತರು, ಇವತ್ತು OTT ವಿರುದ್ಧ ಕೂಡ ಅದೇ ಒಗ್ಗಟ್ಟು ಬೇಕಾಗಿದೆ. ಯಾಕೆ ತಗೋತಿಲ್ಲ, ಯಾಕೆ ನೆಟ್ಫ್ಲಿಕ್ಸ್ ಕನ್ನಡನ ತಗೊಳ್ಳಲ್ಲ, ಯಾಕೆ ಕನ್ನಡ ಡೆಮೋಗ್ರಫಿ ಇಲ್ವಾ, ಕರ್ನಾಟಕದಿಂದ ಎಷ್ಟು ಅವ್ರಿಗೆ ದುಡ್ಡು ಹೋಗ್ತಾ ಇದೆ ಅನ್ನೋ ಒಂದು ಇದು ತೋರಿಸ್ಲಿ, ಯಾವುದೋ ಚಾರ್ಟ್ ಬರಲಿ. ಓಕೆ ಈ ಡೆಮೋಗ್ರಫಿಯಿಂದ ಪೇಮೆಂಟ್ ಎಷ್ಟು ಹೋಗ್ತಾ ಇದೆ, ಪೇಮೆಂಟ್ ಹೋಗ್ತಾ ಇರ್ಬೇಕಾದ್ರೆ ಆ ಭಾಷೆ ಸಿನಿಮಾ ಯಾಕೆ ಕೊಡ್ತಾಯಿಲ್ಲ, ಡಬ್ಬಿಂಗ್ ಮಾಡಿಬಿಡ್ತಾ ಇದ್ದೀರ ತಾನೆ. ಆಯಿತು, ಕನ್ನಡದಲ್ಲಿ ವ್ಯೂವರ್ಶಿಪ್ ಎಷ್ಟಿದೆ ಬೇರೆ ಭಾಷೆ ಸಿನಿಮಾಗಳಿಗೆ ಅನ್ನೋದನ್ನು ತೋರಿಸ್ಲಿ. ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ನಿಮಗೆ ಡೆಮೋಗ್ರಫಿಲಿ ವ್ಯೂವರ್ಶಿಪ್ ಇದೆ, ಬಟ್ ಸಿನಿಮಾಗಳನ್ನ ಇವರೇ ಪುಷ್ ಮಾಡ್ತಾ ಇಲ್ಲ ಅಂತ. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಒಟ್ಟಿಗೆ ನಿಂತ್ಕೋಬೇಕಿದೆ. ಇದು ಚಿಕ್ಕ ಸ್ಟಾರು ದೊಡ್ಡ ಸ್ಟಾರ್ಗೆ ಇರುವಂಥ ಪ್ರಾಬ್ಲಮ್ ಅಲ್ಲ, ಎಲ್ಲರೂ ಅನುಭವಿಸ್ತಿರುವಂಥ ಒಂದು ಪ್ರಾಬ್ಲಮ್ಮು. ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ, ಬೋತ್ ಸ್ಯಾಟಲೈಟ್ ರೈಟ್ಸ್ ಆ್ಯಂಡ್ ಆಲ್ಸೋ OTT. OTTಗೆ ಎಲ್ಲಿಗೆ 10 ಸಿನಿಮಾ ಏನೋ ತೊಗೋತಾರಂತೆ, 8 ಸಿನಿಮಾ ಏನೋ ತೊಗೋತಾರಂತೆ ಅಮೆಝಾನ್ ಪ್ರೈಮ್ ವರ್ಷಕ್ಕೆ ಅಂತ ನಾವುಗಳು ಮಾತಾಡ್ತಾ ಇದ್ದೀವಿ. ಅದು ಸ್ಟಾರ್ಸ್ಗೂ ಗೊತ್ತಾಗಿದೆ. ಎಲ್ಲೊಂದು ಕಡೆ ನಾವು ಆ ಒಂದು ಗ್ಯಾಪಲ್ಲಿ, ಆ ಒಂದು ಚಿಕ್ಕ ಒಂದು ಸಣ್ಣ ಜಾಗದಲ್ಲಿ ನಮ್ಮ ಸಿನಿಮಾ ತೂರ್ಕೊಂಬಿಡುತ್ತಲ್ಲ, ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ನಡೀತಾ ಇದೆ ಅಂತ ಅನಿಸುತ್ತೆ. ಎಷ್ಟೋ ಸಿನಿಮಾಗಳು ಡಿಲೇ ಆಗ್ತಾ ಇದೆ, OTT ರೈಟ್ಸ್ನ ನಂಬಿಕೊಂಡು ಸಿನಿಮಾಗಳು ಅನೌನ್ಸ್ ಆಗಿದ್ದೀವಿ. ಓಕೆ, ಮಾರ್ಕೆಟ್ ಸಿಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ರಿಲೀಸ್ ಆದಮೇಲೆ, ಹಿಟ್ಟಾದ್ಮೇಲೂ ಕೂಡ ಎಷ್ಟೋ ಸಿನಿಮಾಗಳು ಪ್ಲಾಟ್ಫಾರ್ಮಲ್ಲಿ ಬಂದಿಲ್ಲ. ಬ್ಲಾಕ್ ಬಸ್ಟರ್ ಸಿನಿಮಾಗಳು ಪ್ಲಾಟ್ಫಾರ್ಮಿಗೆ ಬರ್ತಾ ಇಲ್ಲ, ಯಾಕೆಂತಂದರೆ ದೇರ್ ಇಸ್ ನೋ ಪ್ರಾಪರ್ ಏನಂತಾರೆ ಹುಡುಕಿ ತಗೊಳ್ಳುವಂಥ ಒಂದು ಮೈಂಡ್ ಸೆಟ್ ಆಗಲಿ ಅಥವಾ ಆ ಒಂದು ಕಲ್ಚರ್ ಆಗಲಿ ಇಲ್ಲ OTTಲಿ. ಅದೆಲ್ಲ ಪರಿಚಯದ ಮೇಲೆ ಹೋಗ್ತಾ ಇದೆ. ಅನೌನ್ಸ್ಮೆಂಟ್ ಆದ ತಕ್ಷಣ ಬೇರೆ ಭಾಷೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಪ್ಲಾಟ್ಫಾರ್ಮಿಗೆ ಬನ್ನಿ ಅಂತ. ನಮ್ಮಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆದರೂ ಕೂಡ ಇನ್ನೂ ಹುಡುಕ್ತಾ ಇರ್ತೀವಿ ನಾವು, ಎಲ್ಲಿಂದ ಹೋಗೋದು, ಹೆಂಗೆ ಹೋಗೋದು OTTಗೆ ಅಂತಂದ್ಬಿಟ್ಟು. ಇದೊಂದು ಯೂನಿವರ್ಸಲ್ ಪ್ರಾಬ್ಲಮ್ ಆಗಿದೆ, ಒಂದು ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ಏನೇ ಮಿಸ್ ಆಗ್ತಿದೆ. ಅದಕ್ಕೆ ಕಾರಣ ಮೆರಿಟ್ ಅಲ್ಲ. ಮೆರಿಟ್ ಆಗಿದ್ದಿದ್ರೆ ಸಿನಿಮಾ ಸರಿ ಇಲ್ಲ ಗುರು ಸೈಡ್ಗೆ ಹಾಕಿದ್ದಿದ್ರೆ ನಾನು ಅದ್ರ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ, ಕೂರ್ತಾನೇ ಇರಲಿಲ್ಲ ಇವತ್ತು ಇದಕ್ಕೆ. ಬಟ್ ಮೆರಿಟ್ ಇರುವಂಥ ಸಿನಿಮಾ ಈಗ ನಿಮ್ಗೆ ಹೆಂಗೆ ಅಂತಲೇ, ಮೆರಿಟ್ ಇಲ್ಲದೇ ಇರೋ ಬೇರೆ ಸಿನಿಮಾಗಳು ಬರೋದು ಕಾಣ್ತಾ ಇರುತ್ತೆ, ಈಸಿಯಾಗಿ ಎಂಟ್ರಿ ಆಗ್ತಿವೆ. ಬಟ್ ನಮ್ಮಲ್ಲಿ ಪ್ರೂವ್ಡ್ ಆಗಿರುವಂಥ ಸಿನಿಮಾಗಳು ಬರದೇ ಇದ್ದಾಗ ಅಲ್ಲಿ ಇಂಟೆನ್ಷನಲ್ ಬಯಾಸ್ ಕಾಣಿಸ್ತೆ. ಆ ಇಂಟೆನ್ಷನಲ್ ಬಯಾಸ್ ನಿಲ್ಬೇಕಾಗಿದೆ. ಎಲ್ಲ ಸಿನಿಮಾನು ತುಂಬ್ಕೊಂಡು ತೊಗೊಳ್ಳಿ ಕನ್ನಡದಲ್ಲಿ ಅಂತ ಕೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಪ್ರೂವ್ ಮಾಡಿದಂಥ ಸಿನಿಮಾಗಳನ್ನಾದ್ರೂ ತೊಗೋಬೇಕಲ್ವಾ? ವಿತೌಟ್ ಎನಿ ರೀಸನಿಂಗ್ ಬಾಗಿಲು ಹಾಕಿರೋದು ತಪ್ಪಾಗಿದೆ. ಸೊ ಅದ್ರ ವಿರುದ್ಧ ದಯವಿಟ್ಟು ಎಲ್ಲರೂ ಮಾತಾಡೋಣ, ಎಲ್ಲರೂ ಮಾತಾಡಬೇಕಿದೆ. ಸೊ ಇಂಡಸ್ಟ್ರಿ ಒಗ್ಗಟ್ಟಾಗಿ ಈ OTTಯ ತಾತ್ಸಾರದ ಮನೋಭಾವದ ವಿರುದ್ಧ ಮಾತಾಡಬೇಕಾಗಿದೆ. ಸೊ ರಿಷಬ್ ಶೆಟ್ಟಿ ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ಸ್ ಲಾಟ್ ಗುರುಳೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಆ್ಯಂಡ್ ಅಲ್ಲಿ ಜಿ ಸಿನಿಮಾದವರು ಕೂತಿದ್ರು, ಅವ್ರ ಹತ್ರ ಮಾತಾಡಿದ್ವಿ. ಐ ಥಿಂಕ್ ಎರಡನೇ ವಿಷಯ ಅವ್ರು ಮಾತಾಡ್ತಿದ್ದು ಫೆಸ್ಟಿವಲ್ ಸರ್ಕ್ಯೂಟ್ ಬಗ್ಗೆ, ಫೆಸ್ಟಿವಲ್ ಸರ್ಕ್ಯೂಟ್ ಸಿನಿಮಾಗಳನ್ನ ಯಾಕೆ ತಗೋತಾ ಇಲ್ಲ ಅಂತ.
ಹಿಂದೆ ಫೆಸ್ಟಿವಲ್ ಸರ್ಕ್ಯೂಟ್ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಅದಕ್ಕೆ ಬಡ್ಜೆಟ್ ಏನಿದೆ ಅದೆಲ್ಲೋ ಒಂದ್ ಕಡೆ ಸಬ್ಸಿಡಿಯಲ್ಲಿ ರಿಕವರ್ ಆಗ್ತಾ ಇತ್ತು, ಇಲ್ಲಾಂತಾನೆ ಅದಕ್ಕೊಂದು ಸ್ಟೇಟ್ ಅವಾರ್ಡ್ ಬಂದಾಗ ರಿಕವರ್ ಆಗ್ತಾ ಇತ್ತು, ನ್ಯಾಷನಲ್ ಅವಾರ್ಡ್ ಬಂದಾಗ ಅದಕ್ಕೊಂದು ರಿಕವರ್ ಆಗ್ತಾ ಇತ್ತು. ಸೊ ಒಂದು 5-10 ಲಕ್ಷದ ಬಜೆಟ್ ಒಳಗಡೆ ನೀವೊಂದು ಫೆಸ್ಟಿವಲ್ ಸರ್ಕ್ಯೂಟ್ ಸಿನಿಮಾನ ಮಾಡಿಕೊಂಡ್ರೆ ಈಸಿಯಾಗಿ ರಿಕವರ್ ಆಗುತ್ತೆ ಅನ್ನೋ ಒಂದು ಸಿಚುವೇಶನ್ ಇತ್ತು. ಇವತ್ತಿನ ದಿನ ಆ ಬಜೆಟಲ್ಲಿ ಸಿನಿಮಾನೇ ಮಾಡೋಕ್ಕಾಗಲ್ಲ, 5 ಲಕ್ಷ ಶಾರ್ಟ್ ಫಿಲಮ್ಗೆ ಹಾಕ್ತಾ ಇದ್ದಾರೆ. ಎಲ್ಲಿ ದೊಡ್ಡ ಬಜೆಟ್ ಸಿನಿಮಾ? ಅದ್ರಲ್ಲಿ ಈವನ್ ಲೈಕ್ ನಾರ್ಮಲ್ ಲೋ ಬಜೆಟ್ ನೀವು ಆರ್ಟ್ ಸಿನಿಮಾ ಮಾಡಬೇಕು ಅಂದರೆ 20-30 ಲಕ್ಷದ ಮೇಲೆ ಹೋಗುತ್ತೆ. ಎಲ್ಲಿಂದ ರಿಕವರ್ ಮಾಡ್ತೀರಾ? ಪ್ಲಾಟ್ಫಾರ್ಮ್ಗಳು ಬಾಗಿಲು ಹಾಕೋತಾ ಇದ್ದರೆ ಓಕೆ, ಅದು ಎಲ್ಲಿ ರಿಲೀಸ್ ಆಗಬೇಕು, ಜನ ಎಲ್ಲಿ ನೋಡಬೇಕು? ಥಿಯೇಟ್ರಿಕಲ್ಲಿ ಬರೋಕ್ಕಾಗಲ್ಲ. ಪ್ಲಾಟ್ಫಾರ್ಮ್ ಬಾಗಿಲು ಹಾಕೊಂಡ್ರೆ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಅವ್ರು ಹೇಳ್ತಾ ಇದ್ರು, ರಿಷಬ್ ಶೆಟ್ಟಿ ಫಿಲಮ್ಸು, ಪರಮ ಫಿಲಮ್ಸು ಬೇಕಾದ್ರೆ ಹೆಂಗೋ ಇನ್ವೆಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ, ಹೊಸಬ್ರು ಬಂದಾಗ ಏನು ಮಾಡಬೇಕು, ಹೊಸ ಪ್ರೊಡ್ಯೂಸರ್ಸ್ ಎಲ್ಲಿ ಹೋಗಬೇಕು, ಈ ಥರ ಸಿನಿಮಾ ಮಾಡಿ ಅವರೇ ಡಬ್ದಲ್ಲಿ ಮನೇಲಿ ಇಟ್ಕೊಳೋಕ್ಕಾಗತ್ತಾ? ಸೊ ಅದನ್ನು ತೊಗೊಳೋದಕ್ಕೆ ಶುರು ಮಾಡಿ. ಮೆರಿಟ್ ಗೆಲ್ತಾ? ಒಂದು 3-4 ಫೆಸ್ಟಿವಲಲ್ಲಿ ಗೆದ್ದಿದೆಯಾ ಸಿನಿಮಾ? ಆಯ್ತು, ಅದನ್ನು ತೊಗೊಳ್ಳಿ. ದಟ್ ಈಸ್ ದ ಮೋಟಿವೇಶನ್ ಅಲ್ವಾ? ನೀವು ಮೋಟಿವೇಶನ್ ಕೊಡದೇ ಹೋದರೆ ಹೊಸ ಥರ ಸಿನಿಮಾಗಳಿಗೆ ಅದನ್ನು ಟ್ರೈ ಮಾಡುವಂಥ ಫಿಲಮ್ ಮೇಕರ್ಸ್ಗೆ ಏನು, ಸುಮ್ಮನೆ ಕಾಟಾಚಾರಕ್ಕೆ ತಮಗೋಸ್ಕರ ತಾವು ಸಿನಿಮಾ ಮಾಡ್ಕೊಂಡಂಗೆ ಆಗುತ್ತೆ, ತಮ್ಮನ್ನ ತಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳ, ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಮಾಡ್ಕೊಂಡ್ರೆ ಅನ್ನೋ ಒಂದು ಫೀಲ್ ಬರ್ತದೆ. ಯಾರೂ ತೊಗೊಳ್ಳದೆ ಹೋದರೆ ಇನ್ವೆಸ್ಟರ್ಸ್ ಕೂಡ ಯಾರೂ ಬರಲ್ಲ, ಜೋಬಿಂದ ಎಷ್ಟು ಸಿನಿಮಾಗೆ ಅಂತ ಹಾಕ್ತಾರೆ. ಸೊ ಅದ್ರ ಬಗ್ಗೆ ಒಳ್ಳೆ ಪಾಯಿಂಟ್ ತೊಗೊಂಬಂದರು. ಹಾಗೆಯೇ ಅದನ್ನು ಇದನ್ನು ಎಕ್ಸ್ಟೆಂಡ್ ಮಾಡಿ, ಎಕ್ಸ್ಟ್ರಾಪೊಲೇಟ್ ಮಾಡಿ, ಕಂಟ್ರಿ ಓವರಾಲ್ ಇಂಡಸ್ಟ್ರಿ ಯಾವ ರೀತಿ ಸಫರ್ ಮಾಡ್ತಿದೆ ಕನ್ನಡ ಅನ್ನೋದ್ರ ಬಗ್ಗೆ ಹೇಳಿದ್ರು, ಹೋಪ್ಫುಲಿ ಒಂದಷ್ಟು ಚೇಂಜ್ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನಮ್ಮೆಲ್ಲರ ಸಪೋರ್ಟ್ ಕೂಡ ಅದ್ರ ಕಡೆ ಆಗಿರಲಿ, ಹಾಗೆಯೇ ಎಲ್ಲರೂ ಕೂಡ ಅದ್ರ ಬಗ್ಗೆ ದಯವಿಟ್ಟು ದನಿ ಎತ್ತಿ ಅಂತ ಹೇಳ್ತಾನೆ. ವಿಡಿಯೋನ ಮುಗಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಡಿಯೋಗಾಗಿ, ವಿಮರ್ಶೆಗಾಗಿ, ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಬಟನ್ ಬೆಲ್ಲೈಕೋ ನೇನು ಇರುತ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಗಂಟೆ ಬಾಸ್ಬಿಡಿ. ನೋಡೋದಕ್ಕೆ